डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानो होसदुर्ग राघु ಯಾರಿಗೆ ಸಿಗಬೇಕಾಯಿತೋ ಆ ಸಿಕ್ಕಲೇಬೇಕು ಅಂತ ಅನುಷ್ಠಾನಗೊಳಿಸಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಇಲ್ಲಿ ನಮ್ಮ ನಿಮ್ಮೆಲ್ಲರ ನಾಯಕಿರ್ತಕ್ಕಂಥ ಬಿ ಜಿ ಗೋವಿಂದಪ್ಪನವರು ಆ ಅನುಷ್ಠಾನವನ್ನು ಕೊಟ್ಟು ಮಹಿಳೆಯರನ್ನ ಸಬಲೀಕರಣ ಮಾಡತಕ್ಕಂಥದ್ದು ಇಡೀ ನಮ್ಮ ದೇಶದಲ್ಲಿಯೇ ಎಲ್ಲೂ ಮಾಡ್ತಾ ಇಲ್ಲ. ಅದು ಕರ್ನಾಟಕ ರಾಜ್ಯದಲ್ಲಿ ಈ ಅನುಷ್ಠಾನ ಆಗ್ತಾ ಇದೆ. ಮಹಿಳೆಯರನ್ನೇ ಅವರನ್ನೇ ಅಭಿವೃದ್ಧಿ ಮಾಡಬೇಕು, ಸಬಲೀಕರಣ ಮಾಡಬೇಕು ಅನ್ನೋ ದೃಷ್ಟಿ ಒಳಗೆ ಮಾಡಿದಂಥ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಮಹಿಳೆಯರಿಗೆ ತಲುಪುತ್ತೆ? ಬಸ್ಸಿಂದಿದೆ ಶಕ್ತಿ ಯೋಜನೆ, ಹತ್ಕೊಂತಾರೆ ಹೋಗ್ತಾರೆ ಬರ್ತಿರ್ತಾರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು, ಆದರೆ 2,000 ರೂಪಾಯಿ ಅವ್ರಿಗೆ ತಲುಪ್ತೋ ಇಲ್ವೋ, ಕೇಬಿದು ಅವ್ರ ಮನೆಗೆ ಆಗಿದೆಯೋ ಇಲ್ಲೋ, ಅನ್ನ ಭಾಗ್ಯದ್ದು ಕಾರ್ಡ್ ವ್ಯತ್ಯಾಸ ಆಗಿ ಏನಾದರೂ ಆಗಿದೆಯೋ ಇಲ್ಲೋ ಅಂತನ್ನೋಂಥದ್ದನ್ನು ಸರಿಪಡಿಸ್ಬೇಕು ಅಂತ ಹಿತದೃಷ್ಟಿಯಿಂದ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರನ್ನು ನಿಮ್ಮ ಮನೆ ಬಾಗಿಲಿಗೆ ಕರ್ಕೊಂಡು ಬಂದಂಥ ಧೀಮಂತ ನಾಯಕರಾದಂಥ ಗೋವಿಂದಪ್ಪನವ್ರಿಗೆ ನೀವೆಲ್ಲರೂ ಇವತ್ತಿನ ದಿನ ವಂದಿಸ್ಬೇಕು. ಇವತ್ತು ಲೋಕಸಭಾ ಚುನಾವಣೆ ಬರೋವರೆಗೆ ಹಾಕ್ತಾರೆ ನಿಲ್ಲಿಸ್ಬಿಡ್ತಾರೆ, ಇನ್ಯಾವುದೋ ಚುನಾವಣೆ ಬರೋವರೆಗೆ ಹಾಕ್ತಾರೆ ನಿಲ್ಲಿಸ್ತಾರೆ, ಇದೆಲ್ಲ ಮಾತು ಊಹಪ್ಪದ ಮಾತು ಯಾರೂ ನಂಬಬೇಡ್ರಿ. 5 ವರ್ಷ ಸಂಪೂರ್ಣವಾಗಿ ಹಣ ನಿಮಗೆ ಕೊಡ್ತೀವಿ. ನೀವೆಷ್ಟು ವರ್ಷಕ್ಕೆ ನಮಗೆ ಓಟ್ ಹಾಕಿರೋದು? 5 ವರ್ಷಕ್ಕೆ ಓಟ್ ಹಾಕಿದ್ದೀರ. ಇಡೀ ರಾಜ್ಯದ ಮತದಾರ ಬಂಧುಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬಹುಮತವನ್ನು ನೀಡಿ 136 ಸೀಟ್ ಗೆಲ್ಲಿಸ್ತಕ್ಕಂಥ ನಿಚ್ಚಳ ಬಹುಮತವನ್ನು ನಮಗೆ ಕೊಟ್ಟಿದ್ದೀರ. ನಿಚ್ಚಳ ಬಹುಮತ 136 ಸೀಟು. ನಾವು ಕನಸು ಮನಸ್ಸಿನಲ್ಲಿ ನಮ್ಮ ಪಕ್ಷದವ್ರು ಎಣಿಸ್ಕೊಂಡಿರಲಿಲ್ಲ, 136 ಸೀಟನ್ನು ಭರ್ಜರಿ ಜಯದಿಂದ ಗೆಲ್ಲಿಸಿದ್ದೀರ. ಇಂಥ ಸುಭದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ. ಈ 5 ಗ್ಯಾರಂಟಿ ಯೋಜನೆಗಳನ್ನು ನಿಮಗೆ ಕೊಡ್ತೀವಿ ಅಂತೇಳಿ ನಿಮ್ಮಿಂದ ಮತ ಪಡ್ಕೊಂಡು 5 ವರ್ಷ ಪರಿಪೂರ್ಣವಾಗಿ ಸರ್ಕಾರವನ್ನು ರಚನೆ ಮಾಡಿ ಸರ್ಕಾರ ನಡೆಸಿ ಈ ಸುಭದ್ರ ಸರ್ಕಾರದ ಆಡಳಿತದಲ್ಲಿ ನಿಮ್ಮೆಲ್ಲರ ಕುಟುಂಬಗಳಿಗೆ 5 ಗ್ಯಾರಂಟಿ ಯೋಜನೆಗಳು ತಲುಪ್ತಕ್ಕಂಥ ಕೆಲಸ ಮಾಡೋದೇ ನಮ್ಮ ಕರ್ತವ್ಯ. ಏನು ಇದನ್ನ ಕಾರ್ಯಕ್ರಮದಲ್ಲಿ ಮೊದಲೇ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದೆ. ಶಕ್ತಿ ಯೋಜನೆಯಿಂದ ನಮ್ಮ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗಿದೆ ಅಂದರೆ, ಅವರು ಔದ್ಯೋಗಿಕ ಕ್ಷೇತ್ರದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಾವು ಪ್ರಯಾಣ ಬೆಳೆಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರೋದಕ್ಕೆ ಹಾಗೂ
ಬೆಂಗಳೂರು ಸರಿ ಆಯ್ತು ಈಗ ನಾನು ಆ ಶಕ್ತಿ ಯೋಜನೆ ಹಾಗೂ ಎಲ್ಲ ಯೋಜನೆಗಳು ಕೂಡ ಮಹಿಳೆಯರಿಗೆ ಇದಾಗಿದ್ದು ಗೃಹಲಕ್ಷ್ಮಿ ಯೋಜನೆ ನಮ್ಮ ಇಲಾಖೆಯಿಂದ ಇದು ಜಾರಿಯಾದಂಥ ಕಾರ್ಯಕ್ರಮ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿದ್ದು ಗೃಹಲಕ್ಷ್ಮಿ ಯೋಜನೆ ನಮ್ಮ ರಾಜ್ಯದ ಮಹಿಳೆಯರ ಬದುಕಿನ ನಿರ್ವಹಣೆಯನ್ನು ಇನ್ನಷ್ಟು ಸುಗಮಗೊಳಿಸಲು ಮತ್ತು ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ರಾಜ್ಯದ ಮಹಿಳೆಯ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಕುಟುಂಬವೊಂದಕ್ಕೆ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2000 ರೂಪಾಯಿಗಳನ್ನು ನೀಡುವ ಯೋಜನೆ ಇದಾಗಿದ್ದು ಈ ಯೋಜನೆಯನ್ನು ದಿನಾಂಕ 19/7/2023 ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೋಂದಣಿಗೆ ಚಾಲನೆ ನೀಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇದುವರೆಗೂ ನೋಂದಣಿಯಾದವರು ಈ ರಾಜ್ಯದಲ್ಲಿ 1,14,70,203 ಜನ ಇದ್ದಾರೆ ಹಾಗೂ ಈ ಯೋಜನೆ ನಮ್ಮ ರಾಜ್ಯದಲ್ಲಿ 1,28,00,000 ಕುಟುಂಬದವರಿಗೆ ನೀಡುವುದಾಗಿದ್ದು ಇದಕ್ಕಾಗಿ ಸರ್ಕಾರ 36,000 ಕೋಟಿಗಳನ್ನು ವರ್ಷಕ್ಕೆ ಇದಕ್ಕಾಗಿ ಹಣವನ್ನು ಎತ್ತಿಟ್ಟಿದೆ ಹಾಗೂ ಯಜಮಾನಿ ಮಹಿಳೆಯರಿಗೆ ಈಗ ನೋಂದಣಿ ಆದಂತವರಿಗೆ ಸರ್ಕಾರ ಆಡಳಿತಾತ್ಮಕ ಮಂಜೂರಾತಿ ನೀಡಿ ಆಗಸ್ಟ್ ಮಾಹೆಗಾಗಿ 2023 ರ ಆಗಸ್ಟ್ ಮಾಹೆಗಾಗಿ ಧನ ಸಹಾಯವನ್ನು ಡಿಬಿಟಿ ಮುಖಾಂತರ ಪಾವತಿಸುವ ಉದ್ದೇಶಕ್ಕಾಗಿ ಕರ್ನಾಟಕ ಸರ್ಕಾರ ಒಂದೇ ಕಂತಿನಲ್ಲಿ ಒಂದು ತಿಂಗಳಿಗೆ 2,169,60,12,000 ರೂಪಾಯಿಗಳನ್ನು ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಿರುತ್ತೆ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ